ಹೆಲೋ, ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಸ್ವಾಗತ ಫ್ಯಾಕ್ಟ್ ಇನ್ ಕನ್ನಡ ಚಾನಲ್ನ 35ನೇ ಎಪಿಸೋಡ್ನಲ್ಲಿ. ಕಳೆದ ವರ್ಷ 2020ರಲ್ಲಿ ನಾವುಗಳು ಅತಿ ಹೆಚ್ಚಾಗಿ ಕೇಳಿದ ಶಬ್ದಗಳು ಕೊರೋನಾ, ಕ್ವಾರಂಟೈನ್ ಹಾಗೂ ಲಾಕ್ಡೌನ್. ಈ ವರ್ಷ 2021ರಲ್ಲಿ ನಾವು ಅತಿ ಹೆಚ್ಚಾಗಿ ಕೇಳುತ್ತಿರುವ ಶಬ್ದಗಳು ಕೊರೋನಾ, ಆಕ್ಸಿಜನ್. ಕೊರೋನಾ ಬಗ್ಗೆ ನಾನು ಈ ಮೊದಲೇ ವಿಡಿಯೋ ಮಾಡಿದ್ದೇನೆ, ಅದರ ಲಿಂಕ್ ನಿಮಗೆ ಮೇಲೆ ಐ ಬಟನ್ ಹಾಗೂ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲೂ ಸಹ ನೀಡಿರ್ತೇನೆ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ವಿಡಿಯೋವನ್ನು ನೋಡ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೇವಲ ಆಕ್ಸಿಜನ್ ಬಗೆಗಿನ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನ ತಿಳಿಸ್ತೇನೆ. 9 May 2021, ಭಾರತದ ಕೇಂದ್ರ ಆರೋಗ್ಯ ಸಚಿವಾಲಯದ ಪ್ರಕಾರ 900,000ಕ್ಕಿಂತಲೂ ಹೆಚ್ಚು ಜನರು ಕೃತಕ ಆಮ್ಲಜನಕದ ಬೆಂಬಲದಲ್ಲಿದ್ದಾರೆ. ಕಾರಣ ನಿಮಗೆಲ್ಲ ಗೊತ್ತೇ ಇದೆ, ಕೊರೋನಾ ವೈರಸ್. ಯಾಕೆ ನಮ್ಮ ಭಾರತದಲ್ಲಿ ಇಷ್ಟು ಆಕ್ಸಿಜನ್ನ ಕೊರತೆ ಉಂಟಾಗಿದೆ? ಹೊರದೇಶದಿಂದ ಬಂದ ಆಕ್ಸಿಜನ್ ಎಲ್ಲಿಗೆ ಹೋಯಿತು? ಹಾಗೂ ಪ್ರತಿಯೊಬ್ಬ ವ್ಯಕ್ತಿಗೂ ದಿನಕ್ಕೆ ಎಷ್ಟು ಆಕ್ಸಿಜನ್ ಬೇಕು? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಮುಂದೆ ತಿಳಿಸ್ತೇನೆ. ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಇರಿ. ಒಬ್ಬ ಮನುಷ್ಯ ಬದುಕಿದ್ದಾನ ಅಥವಾ ಸತ್ತಿದ್ದಾನ ಅಂತ ನಿರ್ಣಯವಾಗೋದು ಅವನ ಹೃದಯದ ಬಡಿತ ಹಾಗೂ ಉಸಿರಾಟದಿಂದ. ಹೃದಯ ಬಡಿದುಕೊಳ್ಳೋದಕ್ಕೂ ಮುಖ್ಯವಾಗಿ ಬೇಕಾಗಿರೋದು ಆಕ್ಸಿಜನ್. ನಮ್ಮ ದೇಹದಲ್ಲಿ ಎಲ್ಲ ಅಂಗಗಳಿಗೂ ಯಾವುದೇ ಸಮಸ್ಯೆ ಇಲ್ಲದೆ ಕೆಲಸ ಮಾಡಲು ರಕ್ತದಲ್ಲಿ ಆಕ್ಸಿಜನ್ ಬಹಳ ಅವಶ್ಯಕ. ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಆಕ್ಸಿಜನ್ ದೊರೆಯೋದು ಶ್ವಾಸಕೋಶಗಳಿಂದ. ಒಬ್ಬ ಆರೋಗ್ಯವಂತ ಪುರುಷನ ಶ್ವಾಸಕೋಶಗಳು 6 ಲೀಟರ್ ಹಾಗೂ ಮಹಿಳೆಯರಲ್ಲಿ 4.2 ಲೀಟರ್ನಷ್ಟು ಗಾಳಿಯನ್ನು ಶೇಖರಿಸುವ ಸಾಮರ್ಥ್ಯವನ್ನು ಹೊಂದಿರ್ತವೆ. ಒಬ್ಬ ಆರೋಗ್ಯವಂತ ವ್ಯಕ್ತಿ ಯಾವುದೇ ಕೆಲಸ ಮಾಡದೆ ವಿಶ್ರಾಮದ ಸ್ಥಿತಿಯಲ್ಲಿರುವಾಗ ಆತನಿಗೆ ಪ್ರತಿ 1 ನಿಮಿಷಕ್ಕೆ 7-8 ಲೀಟರ್ನಷ್ಟು ಆಕ್ಸಿಜನ್ನ ಅಂದರೆ ಆಮ್ಲಜನಕದ ಅವಶ್ಯಕತೆ ಇರುತ್ತೆ. ನಾವು ಉಸಿರಾಡುವ ಸಂಪೂರ್ಣ ಗಾಳಿಯಲ್ಲಿ ಕೇವಲ 20%ನಷ್ಟು ಮಾತ್ರ ಆಕ್ಸಿಜನ್ ಇರುತ್ತೆ. ಹಾಗೂ ನಾವು ಗಾಳಿಯನ್ನು ಹೊರಗಡೆ ಬಿಟ್ಟಾಗ ಅದರಲ್ಲಿ 15%ನಷ್ಟು ಆಕ್ಸಿಜನ್ ಹೊರಗಡೆ ಹೋಗುತ್ತೆ. ಅಂದರೆ ನಾವು ಕೇವಲ 5%ನಷ್ಟು ಆಕ್ಸಿಜನ್ನ ಮಾತ್ರ ಬಳಕೆ ಮಾಡ್ತೇವೆ. ಒಂದು ದಿನಕ್ಕೆ ನಾವು ಸರಿಸುಮಾರು 11,000 ಲೀಟರ್ನಷ್ಟು ಗಾಳಿಯನ್ನು ಉಸಿರಾಡ್ತೇವೆ. ಅದರಲ್ಲಿ 560 ಲೀಟರ್ನಷ್ಟು ಪ್ಯೂರ್ ಆಕ್ಸಿಜನ್ನ ನಾವು ಬಳಕೆ ಮಾಡ್ಕೊತೇವೆ. ಆದರೆ ಕೊರೋನಾ ಸೋಂಕಿತ ವ್ಯಕ್ತಿಯ ಶ್ವಾಸಕೋಶಗಳು ಸೋಂಕಿನಿಂದ ಬಹಳಷ್ಟು ಪ್ರಮಾಣದಲ್ಲಿ ಹಾನಿಗೊಳಗಾಗಿರ್ತವೆ. ಆದ್ದರಿಂದ ಅವರ ಶ್ವಾಸಕೋಶದಲ್ಲಿ ಅಷ್ಟೊಂದು ಶಕ್ತಿ ಇರೋದಿಲ್ಲ ಗಾಳಿಯಲ್ಲಿನ ಆಕ್ಸಿಜನನ್ನು ಬೇರ್ಪಡಿಸಿ ರಕ್ತಕ್ಕೆ ನೀಡೋದಕ್ಕೆ. ಅದಕ್ಕೆ ಅವರಿಗೆ ಕೃತಕ ಆಮ್ಲಜನಕವನ್ನು ನೀಡಲಾಗಿರುತ್ತೆ. ಹಾಸ್ಪಿಟಲ್ಗಳಲ್ಲಿ, ಆಂಬ್ಯುಲೆನ್ಸ್ಗಳಲ್ಲಿ ಈ ಕೃತಕ ಆಕ್ಸಿಜನ್ ಖಾಲಿಯಾಗಿ ಬಹಳಷ್ಟು ಜನರ ಸಾವು ನೋವುಗಳನ್ನ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೇ ಇದ್ದೀರಾ. ಯಾಕೆ ಈ ಕೃತಕ ಆಕ್ಸಿಜನ್ ಇಷ್ಟು ಬೇಗ ಖಾಲಿಯಾಗ್ತಾ ಇದೆ? ಏನು ಇದರ ಹಿಂದಿನ ಕಾರಣ? ಇದರ ಮುಖ್ಯ ಕಾರಣ, ನಮ್ಮ ಭಾರತದಲ್ಲಿ ಮೆಡಿಕಲ್ ಆಕ್ಸಿಜನ್ ತಯಾರಿಕಾ ಘಟಕಗಳು ಬಹಳ ಕಡಿಮೆ ಪ್ರಮಾಣದಲ್ಲಿವೆ. ಈ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಸರ್ಕಾರ ಕೈಗಾರಿಕಾ ಅಂದರೆ ಇಂಡಸ್ಟ್ರಿಯಲ್ ಆಕ್ಸಿಜನನ್ನು ಸಹ ಬಳಕೆ ಮಾಡ್ತಿದೆ. ಈ ಎಲ್ಲ ಕೈಗಾರಿಕೆಗಳಿಂದ ಪ್ರತಿದಿನ 7,000 ಟನ್ನಷ್ಟು ಆಕ್ಸಿಜನ್ ಉತ್ಪತ್ತಿ ಮಾಡಲಾಗ್ತಿದೆ. ಈ ಆಕ್ಸಿಜನನ್ನು ತಯಾರಿಸೋದಕ್ಕಿಂತ ಇದನ್ನು ದೇಶದೆಲ್ಲೆಡೆ ತಲುಪಿಸೋದು ಬಹಳ ಕಷ್ಟಕರವಾಗಿದೆ. ಯಾಕಂದರೆ ಅತಿ ಹೆಚ್ಚು ಆಕ್ಸಿಜನ್ ತಯಾರಿಕಾ ಘಟಕಗಳು ಭಾರತದ ಪೂರ್ವ ಭಾಗದಲ್ಲಿದೆ. ಈ ತಯಾರಾದ ಆಕ್ಸಿಜನನ್ನು ಭಾರತದ ಉತ್ತರ ಮತ್ತು ಪಶ್ಚಿಮ ಭಾಗಕ್ಕೆ ತಲುಪಿಸಲು ಕ್ರಯೋಜೆನಿಕ್ ಟ್ಯಾಂಕರ್ಗಳ ಅವಶ್ಯಕತೆ ಇದೆ. ಈ ಕ್ರಯೋಜೆನಿಕ್ ಟ್ಯಾಂಕರ್ಗಳು ಲಿಕ್ವಿಡ್ ಆಕ್ಸಿಜನ್ನ ಬಹಳ ಕಡಿಮೆ ತಾಪಮಾನದಲ್ಲಿ ಶೇಖರಿಸಿಟ್ಕೊಳ್ತವೆ. ಆದರೆ ನಮ್ಮ ದುರಾದೃಷ್ಟ, ನಮ್ಮ ಭಾರತದಲ್ಲಿ ಈ ಕ್ರಯೋಜೆನಿಕ್ ಟ್ಯಾಂಕರ್ಗಳ ಸಂಖ್ಯೆಯೂ ಸಹ ಬಹಳ ಕಡಿಮೆ ಪ್ರಮಾಣದಲ್ಲಿದೆ. ಈ ಕ್ರಯೋಜೆನಿಕ್ ಟ್ಯಾಂಕರ್ಗಳ ಪ್ರಮಾಣ ಕಡಿಮೆ ಇರೋದರಿಂದ ಆಸ್ಪತ್ರೆಗಳಿಗೆ ಆಕ್ಸಿಜನ್ ಸಹ ಬಹಳ ಲೇಟಾಗಿ ತಲುಪ್ತಾ ಇದೆ. ನಮ್ಮ ಭಾರತದ ಸಂಕಷ್ಟ ನೋಡಿ ಬಹಳಷ್ಟು ದೇಶಗಳು, USA, UAE, ಫ್ರಾನ್ಸ್, ಜರ್ಮನಿ ದೇಶಗಳು ಸಹಾಯದ ರೂಪದಲ್ಲಿ ವೆಂಟಿಲೇಟರ್ಗಳು, ಆಕ್ಸಿಜನ್ ಟ್ಯಾಂಕರ್ಗಳು, ಆಕ್ಸಿಜನ್ ತಯಾರಿಕಾ ಘಟಕಗಳನ್ನ ತಮ್ಮ ದೇಶದಿಂದ ರಫ್ತು ಮಾಡಿವೆ. ಆದರೆ ಅವೆಲ್ಲವೂ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ ಅಧಿಕಾರಿಗಳ ಬಳಿ ಇದೆ. ಕಾರಣ, ಇದನ್ನು ದೇಶದಾದ್ಯಂತ ಸರಬರಾಜು ಮಾಡಲು ಯಾವುದೇ ದೇಶೀಯ ವಿಮಾನವನ್ನು ನಿಗದಿಪಡಿಸಲಾಗಿಲ್ಲ. ಹಾಗೂ ರಾಜ್ಯ ಸರ್ಕಾರಗಳ ಅದರಲ್ಲಿ ಪಾಲು ಎಷ್ಟು, ಯಾವ್ಯಾವ ರಾಜ್ಯಕ್ಕೆ ಏನನ್ನು ದೊರೆಯುತ್ತದೆ ಎಂಬುದು ಇನ್ನೂ ನವದೆಹಲಿಯಲ್ಲಿ ಡಿಸೈಡೇ ಆಗಿಲ್ಲ. ಇದರಿಂದ ಹೊರದೇಶಗಳಿಂದ ಬಂದ ಸಹಾಯ ಹಸ್ತವು ಸಹ ಆದೇಶಕ್ಕಾಗಿ ಕಾಯ್ತಾ ಇದೆ. ನಾವೆಲ್ಲರೂ ನಮ್ಮ ಕಣ್ಣಿಗೆ ಕಾಣದೆ, ಅದರ ಬಗ್ಗೆ ಚಿಂತೆ ಮಾಡದೆ ಪ್ರತಿದಿನ 560 ಲೀಟರ್ನಷ್ಟು ಆಕ್ಸಿಜನನ್ನು ಬಳಕೆ ಮಾಡ್ತಾ ಇದ್ದೀವಿ. ಪ್ರತಿ ಲೀಟರ್ ಆಕ್ಸಿಜನ್ನ ಬೆಲೆ ಮಾರುಕಟ್ಟೆಯಲ್ಲಿ 60-70 ರೂಪಾಯಿ ಲೀಟರ್ವರೆಗೂ ಇದೆ. ಅಂದರೆ ದಿನಕ್ಕೆ ನಾವು 30-40 ಸಾವಿರ ರೂಪಾಯಿಗಳ ಆಕ್ಸಿಜನನ್ನು ಫ್ರೀಯಾಗಿ ಯೂಸ್ ಮಾಡ್ತಾ ಇದ್ದೀವಿ. ಪ್ರಕೃತಿಗೆ ನಾವು ಮಾನವರು ಎಷ್ಟೇ ಕೃತಜ್ಞತೆಗಳನ್ನು ಅರ್ಪಿಸಿದರೂ ಕಡಿಮೆಯೇ. ನಮ್ಮ ಮುಂದಿನ ಪೀಳಿಗೆಯವರಿಗೆ ಈ ರೀತಿಯಾದ ಸಮಸ್ಯೆಗಳು ಬರಬಾರ್ದು ಅಂದರೆ ನಾವು ಈಗಲಿಂದನೇ ನಮ್ಮ ಸುತ್ತಮುತ್ತಲು ಗಿಡಮರಗಳನ್ನು ಬೆಳೆಸುವ ಅಭ್ಯಾಸವನ್ನು ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಆದಷ್ಟು ನೀವು ಮನೆಯಲ್ಲೇ ಇರೋದಕ್ಕೆ ಟ್ರೈ ಮಾಡಿ. ಅನಾವಶ್ಯಕವಾಗಿ ಹೊರಗಡೆ ಬರಬೇಡಿ. ಮಾಸ್ಕ್ ಯೂಸ್ ಮಾಡಿ. ಹೊರಗಿನಿಂದ ಬಂದರೆ ಏನಾದರೂ ಮುಟ್ಟೋದಕ್ಕಿಂತ ಮುಂಚೆ ಸ್ಯಾನಿಟೈಸರ್ ಯೂಸ್ ಮಾಡಿ. ಮನೆಯಲ್ಲಿ ವೃದ್ಧರು ಹಾಗೂ ಮಕ್ಕಳಿದ್ದರೆ ಬಹಳ ಕಾಳಜಿ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ. ಈ ಮಾಹಿತಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ
ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ನಲ್ಲಿ ಖಂಡಿತವಾಗಿ ತಿಳಿಸಿ. ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡ್ತಾ ಇದ್ದೀರಾ ಅಂದರೆ ನಿಮ್ಮ ಫ್ಯಾಕ್ಟ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೇನೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಸೇಫ್ ಆಗಿರಿ, ಸುಖವಾಗಿರಿ. ಧನ್ಯವಾದ. ನಮಸ್ತೆ.